ಕೊರೋನಾ ದಾಳಿಯಿಂದ ಯಾದಗಿರಿ ಜಿಲ್ಲೆಯ ಜನರು ನಲುಗಿ ಹೋಗಿದ್ರೆ ಕೊರೋನಾಕ್ಕಿಂತ ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ವರುಣರಾಯ ಸತತ 3 ದಿನಗಳಿಂದ ವರುಣನ ಆರ್ಭಟಕ್ಕೆ ರಸ್ತೆ ಜಮೀನು ಕೊಚ್ಚಿ ಹೋಗಿವೆ ಹಳ್ಳಗಳು ತುಂಬಿ ನದಿಯಂತೆ ಹರಿತಾ ಇವೆ ಜಮೀನಿನಲ್ಲಿ ಮಳೆ ನೀರು ಸಾಗರದಂತೆ ನಿಂತಿದೆ ಜಮೀನುಗಳಲ್ಲಿ ಬಿತ್ತನೆ ಬೆಳೆಯಲ್ಲ ಕೊಚ್ಚಿ ಹೋಗಿದೆ ಏನೇ ಬೆಳೆದಿದ್ರು ಎಲ್ಲ ಬೆಳೆಗಳು ಕೂಡ ಕೊಚ್ಚಿ ಹೋಗಿರುವಂತದ್ದು ಜನರ ಜೀವನ ಅಸ್ತವ್ಯಸ್ತವಾಗಿದೆ ರೈತರು ಕೆಲಸ ಮುಗಿಸಿ ಊರಿಗೆ ತೆರಳದಂತ ಪರಿಸ್ಥಿತಿ ಯಾದಗಿರಿಯ ವಿವಿಧ ಹಳ್ಳಿಗಳಲ್ಲಿ ನಿರ್ಮಾಣವಾಗಿರುವಂತದ್ದು ಹಳ್ಳದಲ್ಲಿ ಕೊಚ್ಚಿ ಹೋಗಿದಂತ ಮಹಿಳೆಯನ್ನ ಸ್ಥಳೀಯರು ಸಕಾಲಕ್ಕೆ ರಕ್ಷಣೆ ಮಾಡಿದಂತ ಘಟನೆ ಕೂಡ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಬಳಿ ನಡೆದಿರುವಂತದ್ದು ಪಗಲಾಪುರ ಗ್ರಾಮಕ್ಕೆ ಹತ್ತಿ ಬಿಡಿಸಲು ಕೆಲ ಮಹಿಳೆಯರು ತೆರಳಿ ಮರಳಿ ಮನೆಗೆ ವಾಪಸ್ ಆಗುವಂತ ವೇಳೆ ಈ ಅವಘಡ ನಡೆದಿತ್ತು ಮಹಿಳೆಯರು ಕೆಲಸ ಮುಗಿಸಿ ಆಟೋದಲ್ಲಿ ಕುಹಿಲೂರು ಮಾರ್ಗವಾಗಿ ಆಶನಾಳಕ್ಕೆ ತೆರಳ್ತಾ ಇದ್ದರು ಮಾರ್ಗ ಮಧ್ಯದ ಹಳ್ಳ ತುಂಬಿದ ಹಿನ್ನೆಲೆ ಪಗಲಾಪುರ ಬಳಿ ಆಟೋವನ್ನ ಚಾಲಕ ನಿಲ್ಲಿಸಿದ್ದಾನೆ ಬೇರೆ ವಿಧಿ ಇಲ್ಲದೆ ಮಹಿಳೆಯರು ಗುಂಪಾಗಿ ಹಳ್ಳ ದಾಟುವಂತೆ ಹೋಗಿದ್ದಾರೆ ಓರ್ವ ಮಹಿಳೆ ಕೊಚ್ಚಿ ಹೋಗಿದ್ರು ಕೂಡಲೇ ಸ್ಥಳೀಯರು ಆಕೆಯನ್ನ ಕಾಪಾಡಿದ್ದಾರೆ ಇನ್ನು ಯಾದಗಿರಿ ಜಿಲ್ಲೆಯಾದ್ಯಂತ ಮಧ್ಯಾಹ್ನ 2 ರಿಂದ 5 ಗಂಟೆಯವರೆಗೆ ಬಿಡುವಿಲ್ಲದೆ ಮಳೆ ಸುರಿದಿದ್ದು ಇದರ ಪರಿಣಾಮ ಜಿಲ್ಲೆಯ ಯಾದಗಿರಿ ಗುರುಮಿಟಿಕಲ್ ಶಹಾಪುರ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇವೆ ಇನ್ನು ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದಲ್ಲಿ ಮಳೆ ರುದ್ರ ನರ್ತನಕ್ಕೆ ಮಳೆ ನೀರು ನದಿಯಂತೆ ಹರಿತಾ ಇರುವಂತದ್ದು ಜಮೀನ ಕೆಲಸಕ್ಕೆ ಬಂದಿದ್ದಂತ ರೈತರು ಮರಳಿ ಮನೆಗೆ ತೆರಳೋದಕ್ಕೂ ಕೂಡ ಕೆಲವು ಸಮಯ ಸಾಧ್ಯವಾಗಿಲ್ಲ ಅಂತಹ ಮಳೆ ಯಾದಗಿರಿ ಜಿಲ್ಲೆಯಲ್ಲಿ ಅಬ್ಬರಿಸಿರುವಂತದ್ದು ಗವರ್ನಮೆಂಟ್ ದೋರ್ಸ್ ಹೋಗಿದೆ ಅಲ್ಲ ಹೊಡೆದ ಆಳೆ ಬಂದು ಸಕ್ಕಲ್ಲ ಕಲೆ ಯಾರ್ ಮಾಡ್ತಾರೆ ಬಹಳ ಆಗಿದೆ ಹೋಯ್ತಾ 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 ಹೋಯ್ತಾ